नमस्कार स्नेहितरे, इवत्तिन वीडियो अल्ली नावु 2004 रल्ली रिलीज़ आगिद्द द मशीनिस्ट अन्नो सैकोलॉजिकल थ्रिलर मूवी स्टोरियन्न नोडोण। ಈ ಮೂವಿಯಲ್ಲಿ ಕ್ರಿಶ್ಚಿಯನ್ ಬೇಲ್ ಅವರು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ। ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರೋ ಒಬ್ಬ ವ್ಯಕ್ತಿ ಒಂದು ವರ್ಷದಿಂದ ನಿದ್ರೆನೆ ಮಾಡಿಲ್ಲ। ಈ ಕಾರಣಕ್ಕೆ ಅವನಿಗೆ ಭ್ರಮೆ ಆಗೋದಕ್ಕೆ ಶುರು ಆಗುತ್ತೆ। ಇಲ್ಲದಲೇ ಇರೋದೆಲ್ಲ ಕಾಣ್ತಾ ಇರುತ್ತೆ। ಈ ಕಾಯಿಲೆ ಇವನಿಗೆ ಯಾಕೆ ಬಂತು, ಒಂದು ವರ್ಷದಿಂದ ನಿದ್ದೆ ಮಾಡದಲೇ ಇರೋದಕ್ಕೆ ಕಾರಣ ಏನು, ಈ ಮಾನಸಿಕ ಕಾಯಿಲೆಯಿಂದ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದೇ ಈ ಮೂವಿಯ ಸ್ಟೋರಿ। ಮೂವಿ ತುಂಬಾನೇ ಕನ್ಫ್ಯೂಸಿಂಗ್ ಆಗಿದೆ ಸ್ನೇಹಿತರೆ, ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಇಲ್ಲಾಂದ್ರೆ ಸರಿಯಾಗಿ ಅರ್ಥ ಆಗಲ್ಲ। ಸೋ ಈ ಮೂವಿಯ ಸ್ಟೋರಿ ಕಡೆ ಹೋಗಕಿನ ಮುಂಚೆ ಇನ್ನು ನೀವು ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ। ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಟ್ರೆವರ್ ಅನ್ನೋ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಸಾಯಿಸಿ ಕಾರ್ಪೆಟ್ ನಲ್ಲಿ ಅವನ ಡೆಡ್ ಬಾಡಿಯನ್ನ ಸುತ್ತಕೊಂಡು ಸಮುದ್ರದ ಹತ್ರ ಬರ್ತಾನೆ, ನೀರಲ್ಲಿ ಅವನ ಡೆಡ್ ಬಾಡಿಯನ್ನ ಹಾಕೋಕೆ ಅಂತ। ಆದ್ರೆ ಇದೆ ಸಮಯಕ್ಕೆ ಇವನ ಹತ್ರ ಇನ್ನೊಬ್ಬ ಯಾರೋ ವ್ಯಕ್ತಿ ಬಂದು ಯಾರು ನೀನು ಅಂತ ಇವನಿಗೆ ಹೇಳ್ತಾನೆ। ಟ್ರೆವರ್ ತುಂಬಾನೇ ಗಾಬರಿಯಾಗಿ ಜೊತೆಗೆ ಆಶ್ಚರ್ಯವಾಗಿ ಇವನನ್ನ ನೋಡ್ತಾ ಇದ್ದಾನೆ। ಸೋ ಈಗ ಸ್ಟೋರಿ ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ, ಟ್ರೆವರ್ ಯಾರು, ಏನ್ ಕತೆ, ಯಾಕೆ ಆ ವ್ಯಕ್ತಿಯನ್ನ ಸಾಯಿಸಿದಾನೆ ಅಂತ ಒಂದೊಂದಾಗಿ ಎಲ್ಲಾ ವಿಷಯ ಈಗ ಗೊತ್ತಾಗ್ತಾ ಹೋಗುತ್ತೆ। ಇವನಿಗೆ OCD ಅಂದ್ರೆ ಆಬ್ಸೆಸಿವ್ ಕಂಪಲ್ಷನ್ ಡಿಸಾರ್ಡರ್ ಇರುತ್ತೆ ಅನ್ಸುತ್ತೆ, ಅದಕ್ಕೆ ಯಾವಾಗಲೂ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾ ಇರ್ತಾನೆ। ಬಾತ್ರೂಮ್ ನ ನೆಲವನ್ನ ಪದೇ ಪದೇ ಬ್ಲೀಚಿಂಗ್ ಪೌಡರ್ ಹಾಕೊಂಡು ಉಚ್ಚತಾ ಇರ್ತಾನೆ, ಬಾತ್ರೂಮ್ ಏನು ಕೈಯನ್ನ ಕೂಡ ಬ್ಲೀಚಿಂಗ್ ಪೌಡರ್ ಇಂದಾನೆ ತೊಳ್ಕೊಂತಾ ಇರ್ತಾನೆ। ಇವನು ಯಾರ ಜೊತೆನು ಸೋಶಿಯಲೈಸ್ ಆಗಲ್ಲ, ಒಬ್ಬಂಟಿಯಾಗಿ ಇರೋದಕ್ಕೆ ಇಷ್ಟಪಡ್ತಾ ಇರ್ತಾನೆ। ಆದ್ರೆ ಅವನ ಲೈಫ್ ಅಲ್ಲಿ ಇಬ್ರು ಹುಡುಗಿಯರಿದ್ದಾರೆ, ಒಬ್ಳು ಪ್ರಾಸ್ಟಿಟ್ಯೂಟ್ ಸ್ಟೀವಿ, ಇನ್ನೊಬ್ಳು ಏರ್ಪೋರ್ಟ್ ನ ಡೈನರ್ ಅಲ್ಲಿ ವೇಟ್ರೆಸ್ ಆಗಿ ಕೆಲಸ ಮಾಡ್ತಿರೋ ಮಾರಿಯಾ। ಇವರಿಬ್ರಿಗೂ ಕೂಡ ಟ್ರೆವರ್ ಅಂದ್ರೆ ಸ್ವಲ್ಪ ಇಷ್ಟ, ಇವನಿಗೋಸ್ಕರ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇರ್ತಾರೆ। ಟ್ರೆವರ್ ಒಂದು ಫ್ಯಾಕ್ಟರಿಯಲ್ಲಿ ಮಷಿನಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾನೆ, ಅಂದ್ರೆ ಮಷಿನ್ ಗಳನ್ನ ಆಪರೇಟ್ ಮಾಡೋನು। ಇವನ ಸೂಪರ್ವೈಸರ್ ಟಕರ್ ತುಂಬಾನೇ ಸ್ಟ್ರಿಕ್ಟ್, ಮತ್ತೆ ಯಾವಾಗ್ಲೂ ಎಲ್ಲಾ ವರ್ಕರ್ಸ್ ಗೆ ಬೈಕೊಂಡು ಓಡಾಡ್ತಿರ್ತಾನೆ। ಟ್ರೆವರ್ ನ ಕಂಡ್ರೆ ಅಂತೂ ಇವನ್ಗೆ ಆಗದೆ ಇಲ್ಲ, ಯಾಕಂದ್ರೆ ಅವನು ವರ್ಕರ್ಸ್ ಗೆ ಇರೋ ರೈಟ್ಸ್ ಬಗ್ಗೆ ಎಲ್ಲಾ ತಿಳ್ಕೊಂಡಿರ್ತಾನೆ। ಟಕರ್ ಜಾಸ್ತಿ ಮಾತಾಡಿದ್ರೆ ಅವನ ಬಾಯಿ ಹೇಗೆ ಮುಚ್ಚಬೇಕು ಅಂತ ಇವನ್ಗೆ ಚೆನ್ನಾಗಿ ಗೊತ್ತು। ಇಲ್ಲಿರೋ ವರ್ಕರ್ಸ್ ಜೊತೆನೂ ಇವನು ಬೆರೀತಾ ಇರಲ್ಲ, ತನ್ನ ಪಾಡಿಗೆ ತಾನು ಫ್ಯಾಕ್ಟರಿಗೆ ಹೋಗಿ ತನ್ನ ಕೆಲಸವನ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾ ಇರ್ತಾನೆ। ಈಗ ಫ್ಯಾಕ್ಟರಿಯಿಂದ ಸೀದಾ ಏರ್ಪೋರ್ಟ್ ಡೈನರ್ಗೆ ಬಂದು ಮಾರಿಯಾ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವನು ಸರಿಯಾಗಿ ನಿದ್ದೆ ಮಾಡ್ತಿರಲ್ಲ, ಮತ್ತೆ ಊಟ ತಿಂಡಿ ಏನು ಸರಿಯಾಗಿ ತಿಂತನೂ ಇರಲ್ಲ। ಇಲ್ಲಿ ಟೈಮ್ ಈಗ ಬೆಳಗಿನ ಜಾವ 1:30 ಆಗಿದೆ, ಟೈಮ್ ಅನ್ನ ನೋಡಿ ಇವನು ಏನೋ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ, ಏನು ಅಂತ ನಮಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ। ಸ್ಟೀವಿ ಮತ್ತೆ ಮಾರಿಯಾ ಇಬ್ರು ಅವಾಗವಾಗ ಇವನು ತುಂಬಾನೇ ಸಣ್ಣ ಇರೋದ್ರ ಬಗ್ಗೆ ತಮಾಷೆ ಮಾಡ್ತಿರ್ತಾರೆ, ಇನ್ನ ಸ್ವಲ್ಪ ಏನಾದ್ರೂ ಸಣ್ಣ ಆದ್ರೆ ನೀನು ಅಸ್ತಿತ್ವದಲ್ಲೇ ಇರಲ್ವೇನೋ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾರೆ। ಈಗ್ಲೂ ಕೂಡ ಒಂದೇ ಒಂದು ಸಿಪ್ ಕಾಫಿ ಕುಡಿದು ಹೋಗ್ತಾನೆ, ಏನು ತಿನ್ನಕ್ ಆಗ್ತಿರಲ್ಲ, ಕಾರಣ ಏನಂದ್ರೆ ಇನ್ಸೋಮ್ನಿಯಾ ಅಂದ್ರೆ ನಿದ್ರಾಹೀನತೆ। ಇವತ್ತು ರಾತ್ರಿ ಟಿವಿ ನೋಡ್ತಾ ಹಾಗೆ ಮಲ್ಗೋಕೆ ಟ್ರೈ ಮಾಡ್ತಾ ಇದ್ದಾನೆ, ಆದ್ರೆ ನಿದ್ದೆ ಬರ್ತಿಲ್ಲ। ಬಂದು ತನ್ನ ಬಾಡಿ ವೇಟ್ ಚೆಕ್ ಮಾಡಿದಾಗ ಕೇವಲ 55 kg ಇವನ ಬಾಡಿ ವೇಟ್ ಆಗಿದೆ। ಇಲ್ಲಿ ಬ್ಲೀಚಿಂಗ್ ಪೌಡರ್ ಇರೋದನ್ನ ನೋಡಿ ಮತ್ತೆ ಬಾತ್ರೂಮ್ ತೊಳೆಯೋಕೆ ಶುರು ಮಾಡ್ತಾನೆ। ಮುಂದಿನ ದಿನ ಫ್ಯಾಕ್ಟರಿಯಲ್ಲಿ ಬಾಸ್ ಇವನನ್ನ ಕರೆದು ಯಾಕೆ ಸಣ್ಣ ಆಗ್ತಿದ್ಯಾ, ಡಾಕ್ಟರ್ಗೆ ಏನಾದರೂ ತೋರಿಸ್ತೀಯಾ ಅಂತ ವಿಚಾರಿಸಿದಾಗ ಇವನು ಡಾಕ್ಟರ್ ಏನು ಬೇಕಾಗಿಲ್ಲ, ನಾನು ಕೆಲಸ ಮಾಡೋಕೆ ಹೋಗ್ಬೇಕು ಅಂತ ಹೇಳಿ ಇಲ್ಲಿಂದ ಹೊರಡ್ತಾನೆ। ನಂತರ ಫ್ಯಾಕ್ಟರಿಯಿಂದ ಹೊರಗೆ ಬಂದು ತನ್ನ ಕಾರಲ್ಲಿ ಕೂತಿದ್ದಾಗ ಕಾರಲ್ಲೇ ಇರೋ ಸಿಗರೇಟ್ ಲೈಟರ್ ನ ಯಾಕೋ ಒಂದೇ ಸಮ ನೋಡ್ತಾ ಇದ್ದಾನೆ। ಈಗ ಪಕ್ಕದಲ್ಲೇ ಇನ್ನೊಂದು ಕಾರಲ್ಲಿ ಇರೋ ಐವನ್ ಅನ್ನೋ ವ್ಯಕ್ತಿ ಇವನನ್ನ ಮಾತಾಡಿಸ್ತಾನೆ, ನಾನು ನಿನ್ನ ಶಿಫ್ಟ್ ಅಲ್ಲೇ ವರ್ಕ್ ಮಾಡ್ತಿದ್ದೀನಿ, ರೆನಾಲ್ಡ್ಸ್ ಅನ್ನೋ ವರ್ಕರ್ ನ ಬದಲಿಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ। ಟ್ರೆವರ್ಗೆ ಡೌಟ್ ಬರೋದೇನಂದ್ರೆ ಯಾವತ್ತು ಇವನನ್ನ ಫ್ಯಾಕ್ಟರಿಯಲ್ಲಿ ನೋಡೇಲ್ವಲ್ಲ ಅಂತ। ನೆಕ್ಸ್ಟ್ ಇವನು ಮತ್ತೆ ಸ್ಟೀವಿ ಹತ್ರ ಬಂದಾಗ ನನಗೆ ತುಂಬಾನೇ ಸುಸ್ತಾಗಿದೆ ಅಂತ ಇವನು ಹೇಳ್ತಾ ಇದ್ದಾನೆ, ಅದಕ್ಕೆ ಸ್ಟೀವಿ ಬೇಕಿದ್ರೆ ಇಲ್ಲೇ ಸ್ವಲ್ಪ ಹೊತ್ತು ಮಲಗು ಅಂತ ಹೇಳಿದಾಗ ಅದೇ ನನಗಿರೋ ಪ್ರಾಬ್ಲಮ್, ನಾನು ಕಳೆದ 1 ವರ್ಷದಿಂದ ನಿದ್ರೆನೇ ಮಾಡಿಲ್ಲ, ಪುಣ್ಯಕ್ಕೆ ನಿದ್ರಾಹೀನತೆಯಿಂದ ಯಾರು ಸಾವನ್ನಪ್ಪಿಲ್ಲ, ನನ್ ಕತೆ ಏನಾಗುತ್ತೋ ಅಂತ ಹೇಳ್ತಾನೆ ಟ್ರೆವರ್। ಮುಂದಿನ ದಿನ ಫ್ಯಾಕ್ಟರಿಯಲ್ಲಿ ಇವನು ಕೆಲಸ ಮಾಡ್ತಿದ್ದಾಗ ಮಿಲ್ಲರ್ ಅನ್ನೋ ವರ್ಕರ್ ಇವನಿಗೆ ಹೆಲ್ಪ್ ಮಾಡೋಕೆ ಕರೀತಾನೆ। ಈಗ ಟ್ರೆವರ್ ಐವನ್ ವೆಲ್ಡಿಂಗ್ ಕೆಲಸ ಮಾಡ್ತಿರೋದನ್ನ ನೋಡ್ತಿರ್ಬೇಕಾದ್ರೆ ಅವನು ಯಾರನ್ನಾದ್ರೂ ಸಾಯಿಸೋ ರೀತಿ ಸಿಗ್ನಲ್ ಮಾಡ್ತಾನೆ, ಇವನು ಯಾಕೆ ಈ ರೀತಿ ಸನ್ನೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ದಲೆ ಹಾಗೆ ಹಿಂದೆ ಹೋಗ್ತಿದ್ದಾಗ ಮಿಲ್ಲರ್ ವರ್ಕ್ ಮಾಡ್ತಿದ್ದ ಮಿಷಿನ್ ನ ಬಟನ್ ಅನ್ನ ಆನ್ ಮಾಡ್ತಾನೆ। ಮಿಲ್ಲರ್ ಫುಲ್ ಸ್ಲೀವ್ಸ್ ಹಾಕೊಂಡಿರೋದ್ರಿಂದ ಬಟ್ಟೆ ಮಷಿನ್ ಗೆ ಸಿಗಾಕೊಳ್ಳುತ್ತೆ, ಇವನ ಕೈ ಮಷಿನ್ ನ ಒಳಗೆ ಹೋಗ್ತಿದೆ। ಟ್ರೆವರ್ ಮಷಿನ್ ನ ಆಫ್ ಮಾಡೋಕೆ ಟ್ರೈ ಮಾಡಿದ್ರು ಕೂಡ ಅದು ಆಫ್ ಆಗ್ತಿಲ್ಲ, ಬೇರೆ ವರ್ಕರ್ಸ್ ಎಲ್ಲ ಇವನ್ಗೆ ಸಹಾಯ ಮಾಡೋಕೆ ಬರೋ ಅಷ್ಟೊತ್ತಿಗೆ ಇವನ ಕೈ ಮಷಿನ್ ನ ಒಳಗೆ ಸಿಗಾಕೊಂಡು ಕಟ್ ಆಗಿ ಹೋಗುತ್ತೆ। ಟ್ರೆವರ್ ಟೆನ್ಷನ್ ಅಲ್ಲಿ ವಾಪಸ್ ಮನೆಗೆ ಬಂದು ಬ್ಲೀಚಿಂಗ್ ಪೌಡರ್ ಹಾಕೊಂಡು ಕೈ ತೊಳ್ಕೊಂಡು ಸ್ವಲ್ಪ ಊಟ ಮಾಡ್ತಾನೆ। ಮನೆಯ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದು ಮರ್ತೋಗಿರೋದ್ರಿಂದ ನೋಟಿಸ್ ಬೇರೆ ಬಂದಿದೆ, ಅದಕ್ಕೆ ಬಿಲ್ ಕಟ್ಟಬೇಕು ಅಂತ ನೋಟ್ಸ್ ಅಲ್ಲಿ ಬರೆದು ಫ್ರಿಡ್ಜ್ ಗೆ ಅಂಟಿಸೋಕೆ ಅಂತ ಬಂದಾಗ ಇಲ್ಲಿ ಆಲ್ರೆಡಿ ಒಂದು ನೋಟ್ ಇದೆ, ಅದರ ಮೇಲೆ ಹ್ಯಾಂಗ್ ಮ್ಯಾನ್ ಗೇಮ್ ಆಡೋಕೆ ಯಾರೋ ಬರ್ದಿದ್ದಾರೆ।
ಈ ಹ್ಯಾಂಗ್ ಮ್ಯಾನ್ಸ್ ಗೇಮ್ ಅಂದ್ರೆ ಸ್ನೇಹಿತರೆ, ಒಬ್ಬ ಪ್ಲೇಯರ್ ಒಂದು ವರ್ಡ್ ಅನ್ನ ಗೆಸ್ ಮಾಡೋಕೆ ಬೇರೆ ಪ್ಲೇಯರ್ಸ್ ಗೆ ಹೇಳ್ತಾನೆ. ಅವರು ಒಂದೊಂದೇ ಅಕ್ಷರಗಳನ್ನ ಗೆಸ್ ಮಾಡಿ ನೋಟ್ ಮೇಲೆ ಬರಿಬೇಕು. ಸರಿಯಾಗಿ ಒಂದೊಂದಾಗಿ ಎಲ್ಲಾ ಅಕ್ಷರಗಳನ್ನ ಗೆಸ್ ಮಾಡಿ ಒಂದು ಪದವನ್ನಾಗಿ ಮಾಡಿದ್ರೆ ಅವರು ವಿನ್ ಆಗ್ತಾರೆ. ಇಲ್ಲ ಅಂದ್ರೆ ತಪ್ಪಾಗಿ ಗೆಸ್ ಮಾಡಿದ್ರೆ ಒಬ್ಬ ವ್ಯಕ್ತಿ ನೇಣ ಹಾಕೊಂತಿರೋ ಹಾಗೆ ಚಿತ್ರವನ್ನ ಬಿಡಿಸ್ತಾ ಹೋಗ್ತಾರೆ. ಒಂದೊಂದು ಅಕ್ಷರವನ್ನ ತಪ್ಪಾಗಿ ಗೆಸ್ ಮಾಡಿದಾಗ್ಲೂ ಆ ನೇಣ ಹಾಕೊಂತಿರೋ ವ್ಯಕ್ತಿಯ ಒಂದೊಂದು ಭಾಗವನ್ನ ಬಿಡಿಸ್ತಾರೆ. ಬರೀ ತಪ್ಪುಗಳನ್ನೇ ಹೇಳಿ ಆ ಚಿತ್ರ ಏನಾದರೂ ಕಂಪ್ಲೀಟ್ ಆದರೆ ಪ್ಲೇಯರ್ ಸೋತ ಹಾಗೆ. ಈ ಗೇಮ್ ಯಾರು ಶುರು ಮಾಡಿದ್ರು ಅಂತ ಗೊತ್ತಾಗ್ದಲೆ ಇವನು ತನ್ನ ಮನೆಯ ಓನರ್ಗೆ ಬಾಡಿಗೆ ಕೊಟ್ಟು ಯಾರಾದರೂ ನನ್ನ ಮನೆ ಹತ್ರ ಬಂದಿದ್ರಾ ಅಂತ ಕೇಳ್ತಾನೆ. ಆದರೆ ಅವರು ಯಾರು ಬಂದಿರಲಿಲ್ವಲ್ಲ, ಏನಾದರೂ ಕಳ್ತನ ಆಗಿದ್ಯಾ ಅಂತ ಕೇಳ್ತಾರೆ. ಇದರಿಂದ ಇವನಿಗೆ ಈಗ ಹೊಸ ಟೆನ್ಷನ್ ಶುರು ಆಗಿದೆ. ಮುಂದಿನ ದಿನ ಫ್ಯಾಕ್ಟ್ರಿಯ ಸೀನಿಯರ್ಸ್ ಎಲ್ಲ ಮಿಲ್ಲರ್ನ ಕೈ ಕಟ್ಟಾಗಿರೋದಕ್ಕೆ ಕಾರಣ ಏನು ಅಂತ ಟ್ರೆವರ್ಗೆ ವಿಚಾರಿಸ್ತಿದ್ದಾಗ ಇವನು ಹೇಳ್ತಾನೆ, ನನಗೆ ಐವನ್ ಅನ್ನೋ ವರ್ಕರ್ ಡಿಸ್ಟ್ರಾಕ್ಟ್ ಮಾಡ್ದ, ಅದಕ್ಕೆ ಮಿಸ್ ಆಗಿ ಬಟನ್ ಆನ್ ಆಯ್ತು ಅಂತ ಹೇಳ್ತಾನೆ. ಈಗ ಐವನ್ ಅನ್ನೋ ಹೆಸರು ಕೇಳಿ ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಐವನ್ ಅನ್ನೋ ಯಾವ ವ್ಯಕ್ತಿನೂ ಫ್ಯಾಕ್ಟ್ರಿಯಲ್ಲಿ ಕೆಲಸನೇ ಮಾಡ್ತಿಲ್ಲ, ಅವನು ರೆನಾಲ್ಡ್ಸ್ ಅನ್ನೋ ವರ್ಕರ್ನ ಬದಲಿಗೆ ಬಂದಿರೋದು ಅಂತ ಟ್ರೆವರ್ ಹೇಳಿದಾಗ ರೆನಾಲ್ಡ್ಸ್ ಇಲ್ಲೇ ವರ್ಕ್ ಮಾಡ್ತಾ ಇದ್ದಾನೆ, ಅವನು ಎಲ್ಲಿಗೂ ಹೋಗೇ ಇಲ್ಲ ಅಂತ ಬೇರೆಯವರೆಲ್ಲ ಹೇಳ್ತಾರೆ. ಇದಾದ್ಮೇಲೆ ಎಲ್ಲರೂ ಇವನ ತಲೆ ಸರಿ ಇಲ್ವೇನೋ ಅಂತ ಡೌಟ್ ಪಡೋಕೆ ಶುರು ಮಾಡ್ತಾರೆ. ಬೇರೆ ವರ್ಕರ್ಸ್ಗೂ ಕೂಡ ಇವನ ಜೊತೆ ವರ್ಕ್ ಮಾಡೋದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಇವತ್ತು ಫ್ಯಾಕ್ಟ್ರಿಯಿಂದ ಹೊರಟಾಗ ಇವನು ಐವನ್ನ ನೋಡಿ ಅವನನ್ನು ಫಾಲೋ ಮಾಡಿಕೊಂಡು ಒಂದು ಬಾರ್ಗೆ ಬರ್ತಾನೆ. ಇವನು ಐವನ್ಗೆ, ನೀನು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡೋದೇ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಅಂದರೆ ನೀನಕ್ಕೆ ನನ್ನ ಹತ್ರ ಸುಳ್ಳು ಹೇಳಿದೆ ಅಂತ ಕೇಳ್ತಾನೆ ಟ್ರೆವರ್. ಆದರೆ ಐವನ್ ಹೇಳ್ತಾನೆ, ನೀನು ಅವರ ಮಾತನ್ನು ಯಾಕೆ ನಂಬ್ತೀಯ, ಅವರು ಬೇಕು ಅಂತಾನೆ ನಿನ್ನ ತಲೆ ಕೆಡಿಸ್ತಾ ಇದ್ದಾರೆ ಅಂತ ಹೇಳಿ ಬಾತ್ರೂಮ್ಗೆ ಹೊರಡ್ತಾನೆ. ಅವನು ತನ್ನ ವಾಲೆಟ್ನ ಇಲ್ಲೇ ಬಿಟ್ಟೋಗಿರೋದ್ರಿಂದ ಅದನ್ನು ಚೆಕ್ ಮಾಡಿದಾಗ ಒಂದು ಫೋಟೋ ಸಿಗುತ್ತೆ. ಈ ಫೋಟೋಲಿ ರೆನಾಲ್ಡ್ಸ್ ಮತ್ತು ಐವನ್ ಇಬ್ರು ಫಿಶಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ಐವನ್ ಮತ್ತು ರೆನಾಲ್ಡ್ಸ್ ಇಬ್ರು ಫ್ರೆಂಡ್ಸ್ ಅಂತ ಆಯಿತು. ಅವನು ಫ್ಯಾಕ್ಟ್ರಿಯಲ್ಲೇ ಇದ್ದ ಅನ್ನೋದಕ್ಕೆ ಒಂದು ಸಣ್ಣ ಎವಿಡೆನ್ಸ್ ಆದರೂ ಸಿಗ್ತಲ್ಲ ಅಂತ ಸಮಾಧಾನ ಮಾಡ್ಕೊತಾನೆ. ವಾಪಸ್ ಮನೆಗೆ ಬಂದು ತನ್ನ ಫ್ರಿಡ್ಜ್ ಹತ್ರ ಬಂದಾಗ ಇಲ್ಲಿ ಯಾರೋ ಆ ಹ್ಯಾಂಗ್ ಮ್ಯಾನ್ಸ್ ಗೇಮ್ನ ಮೇಲೆ ಲಾಸ್ಟ್ ಎರಡು ಅಕ್ಷರ ER ಅಂತ ಬರೆದೋಗಿದ್ದಾರೆ. ಮತ್ತೆ ನೇಣ್ ಹಾಕೊಂತಿರೋ ರೀತಿ ಡ್ರಾಯಿಂಗ್ನ ಕೂಡ ಸ್ವಲ್ಪ ಕಂಪ್ಲೀಟ್ ಮಾಡಿದ್ದಾರೆ. ಏನು ವರ್ಡ್ ಇರ್ಬೋದು ಅಂತ ಗೆಸ್ ಮಾಡಿದಾಗ ಟಕರ್ ಇರ್ಬೋದಾ ಅಂತ ಇವನಿಗೆ ಅನಿಸೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಇವನು ಮಾರಿಯಾ ಮತ್ತು ಅವನ ಮಗನ ಜೊತೆ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಬಂದಿದ್ದಾನೆ. ಮಾರಿಯಾಗೆ ತನ್ನ ಎಕ್ಸ್ ಹಸ್ಬೆಂಡಿಂದ ಫೋನ್ ಬಂತು ಅಂತ ಹೋದಾಗ ಅವಳ ಮಗ ನಿಕೋಲಸ್ನ ಕರ್ಕೊಂಡು ಅಮ್ಯೂಸ್ಮೆಂಟ್ ಪಾರ್ಕ್ ತುಂಬ ಓಡಾಡ್ತಾ ಇದ್ದಾನೆ. ಇಲ್ಲಿ ರೂಟ್ 666 ಅನ್ನೋ ರೈಡ್ ಇದೆ, ಇದರಲ್ಲಿ ಹೋಗಲೇಬೇಕು ಅಂತ ನಿಕೋಲಸ್ ಹಠ ಮಾಡಿದ್ರಿಂದ ಟ್ರೆವರ್ ಅವನನ್ನು ರೈಡ್ಗೆ ಕರ್ಕೊಂಡು ಬರ್ತಾನೆ. ಈ ರೈಡಲ್ಲಿ ತುಂಬಾ ಡಿಸ್ಟರ್ಬಿಂಗ್ ಇಮೇಜಸ್ ಎಲ್ಲ ಇದೆ. ಮುಂದೆ ಹೋಗ್ತಾ ಹೋಗ್ತಾ ರೈಡ್ ಇನ್ನಷ್ಟು ಭಯಾನಕವಾಗಿ ಕಾಣ್ತಾ ಇದೆ. ಒಂದು ಕಟ್ಟಾಗಿರೋ ಕೈಯನ್ನ ಹಿಡ್ಕೊಂಡಿರೋ ಗೊಂಬೆಯನ್ನ ನೋಡಿ ಟ್ರೆವರ್ಗೆ ಮಿಲ್ಲರ್ ನೆನಪಾಗ್ತಾ ಇದ್ದಾನೆ. ಈಗ ಇದ್ದಕ್ಕಿದ್ದಂಗೆ ಲೈಟ್ಸ್ ಎಲ್ಲ ಫ್ಲಾಶ್ ಆಗೋಕೆ ಶುರು ಆದಾಗ ನಿಕೋಲಸ್ಗೆ ಫಿಟ್ಸ್ ಬರುತ್ತೆ. ಟ್ರೆವರ್ ಅವನನ್ನ ಎತ್ಕೊಂಡು ರೈಡಿಂದ ಹೊರಗೆ ಬಂದು ಕಿರ್ಚಾಡ್ತಾ ಇದ್ದಾನೆ. ಮಾರಿಯಾ ಸರಿಯಾದ ಸಮಯಕ್ಕೆ ಬಂದು ನಿಕೋಲಸ್ಗೆ ಸಮಾಧಾನ ಮಾಡ್ತಾಳೆ. ಇಲ್ಲಿಂದ ವಾಪಸ್ ಮನೆಗೆ ಹೊರಟಾಗ ಮಾರಿಯಾ ಟ್ರೆವರ್ಗೆ ಹೇಳ್ತಾಳೆ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ, ಇವನಿಗೆ ಮೂರ್ಛೆ ರೋಗ ಇದೆ, ಈ ಕಂಡೀಷನ್ನ ಬಗ್ಗೆ ನಿನಗೆ ಮೊದಲೇ ಹೇಳಬೇಕಿತ್ತು ಅಂತ ಹೇಳಿ ಇವನನ್ನು ಕೂಡ ತನ್ನ ಮನೆಗೆ ಕರ್ಕೊಂಡು ಬರ್ತಾಳೆ. ಇಲ್ಲಿ ಮಾತಾಡಿಕೊಂಡು ಕೂತಿದ್ದಾಗ ಫ್ರಿಡ್ಜ್ನ ಮೇಲೆ ಹ್ಯಾಪಿ ಮದರ್ಸ್ ಡೇ ಅಂತ ಬರೆದಿರೋದನ್ನು ನೋಡಿ ಇವನು ಸೀದಾ ತನ್ನ ಮನೆಗೆ ಬಂದು ಫ್ರಿಡ್ಜ್ನ ಮೇಲೆ ಅಂಟಿಸಿದ್ದ ನೋಟ್ಸನ್ನು ನೋಡ್ತಾನೆ. ಲಾಸ್ಟ್ ಎರಡು ಅಕ್ಷರ ER ಅಂತ ಬರೆದಿದೆ, ಅಂದರೆ ಇನ್ನುಳಿದ ನಾಲ್ಕು ಅಕ್ಷರ MOTH ಇರ್ಬೋದು, ಅಂದರೆ ಮದರ್ ಆಗುತ್ತೆ ಅಂತ ಪೆನ್ಸಿಲಲ್ಲಿ ಆ ನೋಟ್ನ ಮೇಲೆ ಮದರ್ ಅಂತ ಬರೀತಾನೆ. ನೆಕ್ಸ್ಟಿನಲ್ಲಿ ಇವನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಕೈಯನ್ನ ಕಳ್ಕೊಂಡಿರೋ ಮಿಲ್ಲರ್ ಬಂದಿದ್ದಾನೆ. ಇವನಿಗೆ ಟ್ರೆವರ್, ನನ್ನಿಂದ ಯಾವುದೇ ರೀತಿ ಸಹಾಯ ಬೇಕಿದ್ರು ಕೇಳು ಅಂತ ಹೇಳಿದಾಗ ಅವತ್ತಾಗಿದ್ದು ಒಂದು ಆಕ್ಸಿಡೆಂಟ್ ಆಗಿತ್ತು ಅಷ್ಟೇ, ನಾನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳಿ ಹೋಗ್ತಾನೆ ಮಿಲ್ಲರ್. ಯಾಕಂದ್ರೆ ಫ್ಯಾಕ್ಟ್ರಿ ಕಡೆಯಿಂದ ಇವನಿಗೆ ಕಾಂಪನ್ಸೇಷನ್ ಸಿಕ್ಕಿದೆ. ಸೊ ಈಗ ಟ್ರೆವರ್ ಕೆಲಸ ಮಾಡ್ತಿದ್ದಾಗ ಸೇಮ್ ಮಿಲ್ಲರ್ನ ರೀತಿ ಇವನ ಕೈ ಕೂಡ ಮೆಷಿನ್ಗೆ ಸಿಗಾಕೊಳ್ಳುತ್ತೆ. ಆದರೆ ಕೈ ಕಟ್ಟಾಗೋ ಅಷ್ಟೊತ್ತಿಗೆ ಬೇರೆ ವರ್ಕರ್ಸ್ ಬಂದು ಇವನನ್ನು ಕಾಪಾಡ್ತಾರೆ. ಇವನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದು ಬಿಟ್ಟು ಅವರಿಗೆ ಬೈಯೋದಕ್ಕೆ ಶುರು ಮಾಡ್ತಾನೆ, ನಾನು ಈ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ, ಅದಕ್ಕೆ ಅಲ್ವಾ ನನ್ನ ಕೈ ಕೂಡ ಮಿಷಿನ್ಗೆ ಸಿಗಾಕೊಳ್ಳಿ ಅಂತ ಆನ್ ಮಾಡಿದ್ದು ಅಂತೆಲ್ಲ ಹೇಳ್ತಾ ಇದ್ದಾನೆ. ಮತ್ತೆ ರೆನಾಲ್ಡ್ಸ್ಗೆ ಹೇಳ್ತಾ ಇದ್ದಾನೆ, ನೀನು ಮತ್ತೆ ಐವನ್ ಇಬ್ರು ಫಿಶಿಂಗ್ಗೆ ಹೋಗಿರೋ ಫೋಟೋ ನನ್ನ ಹತ್ರ ಇದೆ ಅಂತ ವಾಲೆಟ್ ಎಲ್ಲ ಹುಡುಕ್ತಾನೆ, ಅದು ಎಲ್ಲೂ ಸಿಗೋದೇ ಇಲ್ಲ, ಇವನು ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಹುಚ್ಚುನ್ ತರ ಆಡ್ತಾ ಇದ್ದಾನೆ ಅಂತ ಎಲ್ಲರೂ ಇಲ್ಲಿಂದ ತಮ್ಮ ಕೆಲಸ ಮಾಡೋಕೆ ಹೊರಡ್ತಾರೆ. ಇಲ್ಲೇನು ನಡೀತಾ ಇದೆ ಅಂತ ಕೇಳೋಕೆ ಬಂದ ಟಕರ್ ಮೇಲೇ ಇವನು ದಾಳಿ ಮಾಡೋಕೆ ಹೋಗಿದ್ರಿಂದ ಇಂಥ ಸಿಚುವೇಶನ್ಗೆ ಕಾಯ್ಕೊಂಡಿದ್ದ ಟಕರ್ ಇವನನ್ನ ತಕ್ಷಣ ಕೆಲಸದಿಂದ ತೆಗಿತಾನೆ.
ಈಗ ಮನೆಗೆ ವಾಪಸ್ ಬಂದ್ರೆ ಇಲ್ಲಿ ಕರೆಂಟ್ ಇಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದು ಮರ್ತೋಗಿದ್ದಾನೆ. ಇದೇ ಸಮಯಕ್ಕೆ ಅವನ ಮನೆಯ ಓನರ್ ಬಂದು ನಿನ್ ಮನೆಯಿಂದ ನೀರು ಲೀಕ್ ಆಗ್ತಿದೆ, ಏನ್ ಚೆಕ್ ಮಾಡು ಅಂತ ಹೇಳ್ತಿದ್ದಾಗ ಇವರಿಗೆ ಮನೆಯಲ್ಲಿ ಏನೋ ಕೆಟ್ಟ ವಾಸನೆ ಬರ್ತಿದೆ, ಏನೋ ಇಲ್ಲ ಅಂತ ಟ್ರೆವರ್ ಹೇಳಿ ವಾಪಸ್ ಕಳಿಸ್ತಾನೆ. ಏನ್ ವಾಸನೆ ಬರ್ತಾ ಇದೆ ನಾನು ಗಮನಿಸ್ಲೇ ಇಲ್ವಲ್ಲ ಅಂತ ಫ್ರಿಡ್ಜ್ನ ಹತ್ರ ಬಂದಾಗ ಅದರ ಒಳಗಿಂದ ರಕ್ತ ಸೋರ್ತಾ ಇದೆ. ಆದ್ರೆ ಅವನ ಗಮನ ರಕ್ತದ ಕಡೆ ಹೋಗೋದೇ ಇಲ್ಲ. ಆ ನೋಟ್ನ ಮೇಲೆ ಆಗ್ಲೇ ಯಾರೋ ಇನ್ನ ಎರಡು ಅಕ್ಷರವನ್ನ ಬರೆದೋಗಿದ್ದಾರೆ. ಈಗ ಆ ಪದ ಏನಿರಬಹುದು ಅಂತ ಇವನು ಯೋಚನೆ ಮಾಡಿ ಫಿಲ್ ಮಾಡಿದಾಗ ಮಿಲ್ಲರ್ ಅಂತ ಆಗುತ್ತೆ. ಅಂದ್ರೆ ಮಿಲ್ಲರ್ ಮೋಸ್ಟ್ಲಿ ತನ್ನ ಕೈ ಕಟ್ ಆಗಿರೋದಕ್ಕೆ ರಿವೆಂಜ್ ತಗೊಂತ ಇರಬಹುದು ಅಂತ ಮಿಲ್ಲರ್ನ ಮನೆಗೆ ಬಂದು ಇದೇ ವಿಷಯವನ್ನ ಹೇಳ್ತಾನೆ. ಆದ್ರೆ ಮಿಲ್ಲರ್ ಇವನು ಹೇಳ್ತಾ ಇರೋ ರೀತಿ ರಿವೆಂಜ್ಗೆ ಅಂತ ಏನು ಮಾಡಿರಲ್ಲ, ಟ್ರೆವರ್ ಹೇಗ್ ಬೇಕೋ ಹಾಗೆ ಮಾತಾಡ್ತಿರೋದ್ರಿಂದ ಅವನು ಕೋಪದಲ್ಲಿ ಇವನ್ಗೆ ಕೆಳಗೆ ಪಂಚ್ ಮಾಡಿ ಇಲ್ಲಿಂದ ಕಳಿಸ್ತಾನೆ. ಮಿಲ್ಲರ್ನ ಮನೆಯ ಹೊರಗೆ ರೆಡ್ ಕಾರ್ ನಿಂತಿದೆ. ತಕ್ಷಣ ಟ್ರೆವರ್ಗೆ ಗೊತ್ತಾಗುತ್ತೆ ಇದೇ ಐವನ್ನ ಕಾರ್ ಅಂತ. ಅದಕ್ಕೆ ಅವನು ಕಾರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ಅವನು ಸಿಗೋದಿಲ್ಲ, ಕಾರ್ ನಂಬರ್ ಅನ್ನ ಮಾತ್ರ ಅವನು ನೋಡ್ಕೊಂತಾನೆ. ಇವನು ಡಿಪಾರ್ಟ್ಮೆಂಟ್ ಆಫ್ ಮೋಟಾರ್ ವೆಹಿಕಲ್ಸ್ಗೆ ಬಂದು ಈ ಕಾರ್ ಓನರ್ನ ಅಡ್ರೆಸ್ ಬೇಕಾಗಿತ್ತು ಅಂತ ಕೇಳ್ತಾನೆ. ಆದರೆ ಹಾಗೆಲ್ಲ ಪಬ್ಲಿಕ್ಗೆ ಇನ್ಫಾರ್ಮೇಶನ್ ಕೊಡೋಕ್ಕಾಗಲ್ಲ, ಯಾವುದಾದ್ರೂ ಕ್ರೈಮ್ ನಡೆದಿದ್ರೆ ಮಾತ್ರ ಕೊಡಬಹುದು ಅಂತ ಇವರು ಹೇಳ್ತಾರೆ. ಸೆವನು ತಕ್ಷಣ ಹೊರಗೆ ಬಂದು ಯಾವ ಕಾರ್ ಸ್ಲೋ ಆಗಿ ಬರ್ತಿದೆ ಅಂತ ನೋಡ್ಕೊಂಡು ಆ ಕಾರ್ಗೆ ಅಡ್ಡ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂತಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಐವನ್ನ ಕಾರಿಂದ ಆಕ್ಸಿಡೆಂಟ್ ಆಗಿದೆ ಅಂತ ಹಿಟ್ ಅಂಡ್ ರನ್ ಕೇಸ್ ಅನ್ನ ರಿಪೋರ್ಟ್ ಮಾಡ್ತಾನೆ. ಪೊಲೀಸ್ ಅವರು ಕಾರ್ ಡೀಟೇಲ್ಸ್ ಎಲ್ಲ ತೆಗೆದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಏನಂದ್ರೆ ಆ ನಂಬರ್ ಇರೋ ರೆಡ್ ಕಾರ್ ಬೇರೆ ಯಾರ್ದು ಅಲ್ಲ, ಟ್ರೆವರ್ದೇ ಆಗಿರುತ್ತೆ. ಒಂದು ವರ್ಷದ ಹಿಂದೆ ಆ ಕಾರ್ ಪೂರ್ತಿ ಡಿಸ್ಟ್ರಾಯ್ ಆಗಿದೆ ಅಂತ ಇವನೇ ರಿಪೋರ್ಟ್ ಮಾಡಿರ್ತಾನೆ. ಪೊಲೀಸ್ ಅವರು ಇವನು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅಂತ ನೀನು ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಕೇಳ್ತಿದ್ದಾಗ ಇವನು ತಗ್ಲಾಕೊಂಡ್ರೆ ಸರಿ ಹೋಗಲ್ಲ ಅಂತ ಪೊಲೀಸ್ ಸ್ಟೇಷನ್ ಇಂದ ಓಡೋಗ್ತಾನೆ. ಪೊಲೀಸ್ ಅವರು ಕೂಡ ಇವನನ್ನ ಫಾಲೋ ಮಾಡಿಕೊಂಡು ಬರ್ತಿರೋದ್ರಿಂದ ಟ್ರೆವರ್ ಸಬ್ವೇ ಸ್ಟೇಷನ್ ನ ಟನಲ್ ಒಳಗೆಲ್ಲ ಓಡೋಗಿ ಕೊನೆಗೂ ಹೇಗೋ ಬಚಾವ್ ಆಗ್ತಾನೆ. ನಂತರ ಸ್ಟೀವಿಯ ಮನೆಗೆ ಬಂದಾಗ ಅವಳು ಇವನಿಗೆ ತುಂಬಾ ಕೇರ್ ಮಾಡಿ ಹಾಕೊಳ್ಳೋಕೆ ಬೇರೆ ಬಟ್ಟೆ ಎಲ್ಲ ಕೊಡ್ತಾಳೆ. ಆದ್ರೆ ಟ್ರೆವರ್ ಇಲ್ಲಿ ರೆನಾಲ್ಡ್ಸ್ ಮತ್ತೆ ಐವನ್ ಫಿಶಿಂಗ್ ಮಾಡ್ತಿರೋ ಫೋಟೋ ಅನ್ನ ನೋಡ್ತಾನೆ. ಟ್ರೆವರ್ಗೆ ಮೊದಲೇ ಗೊತ್ತಿರುತ್ತೆ ಸ್ಟೀವಿಯ ಎಕ್ಸ್ ಹಸ್ಬೆಂಡ್ ಒಬ್ಬ ಇದ್ದಾನೆ ಅಂತ. ಐವನ್ನೇ ಇವಳ ಎಕ್ಸ್ ಹಸ್ಬೆಂಡ್ ಆಗಿರ್ಬೋದು ಅಂತ ಇವಳಿಗೆ ಚೆನ್ನಾಗಿ ಬೈತಾನೆ. ನೀನು ನಿನ್ನ ಎಕ್ಸ್ ಇಬ್ರು ಸೇರ್ಕೊಂಡು ನನ್ನ ಜೊತೆ ಆಟ ಆಡ್ತಾ ಇದ್ದೀರಾ ಅಂತ ಫೋಟೋನ ತೋರಿಸ್ತಾನೆ. ಈ ಫೋಟೋಲಿ ನನ್ನ ಗಂಡ ಇಲ್ವೇ ಅಲ್ಲ, ನೀನು ಮತ್ತೆ ಇನ್ನೊಬ್ಬ ವ್ಯಕ್ತಿ ಮೀನನ್ನ ಹಿಡ್ಕೊಂಡು ನಿಂತಿರೋದು ಅಂತ ಹೇಳ್ತಾಳೆ. ಮೊದಲೇ ಟ್ರೆವರ್ ಈ ಫೋಟೋನ ಇವಳ ಮನೆಯಲ್ಲಿ ಬಿಟ್ಟೋಗಿರ್ತಾನೆ. ಈ ಫೋಟೋಲಿ ಟ್ರೆವರ್ ಇದನ್ನಲ್ಲ ಅಂತ ಅದನ್ನ ಫ್ರೇಮ್ ಮಾಡಿ ಹಿಡ್ಕೊಂಡಿರ್ತಾಳೆ ಸ್ಟೀವಿ. ಇವಳು ಏನೇ ಹೇಳಿದ್ರು ನಂಬ್ತಿಲ್ಲ. ನಾನು ಆ ಫೋಟೋ ಅಲ್ಲಿ ಇಲ್ವೇ ಇಲ್ಲ ಅಂತ ಇವನು ಹೇಳ್ತಿರೋದ್ರಿಂದ ಸ್ಟೀವಿ ಕೋಪದಲ್ಲಿ ನೀನೊಬ್ಬ ಸೈಕೋ, ಮೊದಲು ಈ ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿ ಕಳಿಸ್ತಾಳೆ. ನೆಕ್ಸ್ಟ್ ಮಾರಿ ಹತ್ರ ಮಾತಾಡೋಕೆ ಅಂತ ಡೈನರ್ಗೆ ಬಂದ್ರೆ ಇಲ್ಲಿ ಎಲ್ಲ ಮೊದಲಿನ ತರ ಇಲ್ಲ, ತುಂಬಾನೇ ಜನ ಇದ್ದಾರೆ. ಇಲ್ಲಿನ ವೇಟ್ರೆಸ್ ಕೂಡ ಮಾರಿಯಾ ಇಲ್ಲ, ಬೇರೆ ಯಾರೋ ಮಹಿಳೆ ಇದ್ದಾಳೆ. ಮಾರಿಯಾ ಎಲ್ಲಿ ಅಂತ ಈ ವೇಟ್ರೆಸ್ಗೆ ಕೇಳಿದಾಗ ಅವಳು ಹೇಳ್ತಾಳೆ, ಇಲ್ಲಿ ಮಾರಿಯಾ ಅನ್ನೋ ವ್ಯಕ್ತಿ ಯಾರು ಇಲ್ವೇ ಇಲ್ಲ ಅಂತ. ನೀನು ಡೈಲಿ ಬಂದು ಇದೇ ಚೇರ್ ಮೇಲೆ ಕುತ್ಕೊಂಡು ಹೋಗ್ತೀಯ, ಏನು ಮಾತಾಡ್ತಾನೂ ಇರಲಿಲ್ಲ, ನಿನಗೆ ಮಾತೆ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೆ, ಈಗಲೇ ನೀನು ಮೊದಲನೇ ಬಾರಿ ಮಾತಾಡೋದು ಕೇಳಿಸ್ಕೊಂಡಿದ್ದು ಅಂತ ಆ ವೇಟ್ರೆಸ್ ಹೇಳ್ತಾಳೆ. ಟ್ರೆವರ್ಗೆ ಅನ್ಸೋದಕ್ಕೆ ಶುರು ಆಗುತ್ತೆ ಎಲ್ಲರೂ ತನ್ನ ವಿರುದ್ಧ ಏನೋ ಪಿತೂರಿ ಮಾಡ್ತಾ ಇದ್ದಾರೆ, ಐವನ್ ಇವರಿಗೆಲ್ಲ ದುಡ್ಡು ಕೊಟ್ಟು ಈ ರೀತಿ ಹೇಳಿಸ್ತಾ ಇದ್ದಾನೆ ಅಂತ. ಇಲ್ಲಿಂದ ವಾಪಸ್ ಹೊರಟಾಗ ಮತ್ತೆ ಐವನ್ನ ಕಾರನ್ನ ನೋಡಿ ಫಾಲೋ ಮಾಡ್ತಾನೆ. ಈ ಬಾರಿ ಐವನ್ ಮಾರಿಯಾಳ ಮಗ ನಿಕೋಲಸ್ನ ಕರ್ಕೊಂಡು ಟ್ರೆವರ್ನ ಮನೆಗೇನೆ ನುಗ್ತಾನೆ. ಟ್ರೆವರ್ ಹಿಂದೆನೆ ಸೈಲೆಂಟ್ ಆಗಿ ಮನೆಗೆ ಬಂದು ಅವನು ಎಲ್ಲಿದ್ದಾನೆ ಅಂತ ಹುಡುಕ್ತಾಗ ಇವನು ಬಾತ್ರೂಮ್ ಅಲ್ಲಿ ಶೇವ್ ಮಾಡ್ಕೊತಾ ಇದ್ದಾನೆ, ಕೈಯಲ್ಲಿ ಚಾಕು ಕೂಡ ಇದೆ. ಇವನು ನಿಕೋಲಸ್ನ ಸಾಯಿಸಿ ಬಾತ್ಟಬ್ ಅಲ್ಲಿ ಹಾಕಿದ್ದಾನೆ ಅಂತ ಟ್ರೆವರ್ ಅನ್ಕೊಂತಾನೆ. ಐವನ್ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದ ಚಾಕುವನ್ನ ಇವನು ಕಿತ್ಕೊಂಡು ಅವನ ಕುತ್ತಿಗೆಯನ್ನ ಸೀಳಿ ಸಾಯಿಸ್ತಾನೆ. ನಂತರ ಫ್ರಿಡ್ಜ್ ಹತ್ರ ಬಂದು ಡೋರ್ ಓಪನ್ ಮಾಡಿದಾಗ ಒಳಗೆ ಕೊಳ್ತೋಗಿರೋ ಮೀನು ಮಾಂಸ ಎಲ್ಲ ಇದೆ, ಅದಕ್ಕೆ ಒಳಗಿಂದ ರಕ್ತ ಸೋರ್ತಿರೋದು. ಈ ಮೀನು ಯಾವ ರೀತಿ ಇದೆ ಅಂದ್ರೆ ಸ್ನೇಹಿತರೆ, ಆ ಫೋಟೋಲಿ ರೆನಾಲ್ಡ್ಸ್ ಹಿಡ್ಕೊಂಡಿದ್ನಲ್ಲ ಅದೇ ರೀತಿ ಇದೆ. ಅಂದ್ರೆ ಆ ಫೋಟೋಲಿ ನಿಜವಾಗ್ಲೂ ಇರೋದು ಐವನ್ ಅಲ್ಲ, ಸ್ಟೀವಿ ಹೇಳಿದ ಹಾಗೆ ಆ ಫೋಟೋಲಿ ಐವನ್ನ ಜಾಗದಲ್ಲಿ ಟ್ರೆವರೇ ಇರೋದು. ಈಗ ಇವನು ಐವನ್ನ ಡೆಡ್ ಬಾಡಿಯನ್ನ ಕಾರ್ಪೆಟ್ ಅಲ್ಲಿ ಸುತ್ಕೊಂಡು ನೀರಿಗೆ ಹಾಕೋಕೆ ಅಂತ ಹೋದಾಗ ಯಾರೋ ಇವನ ಹತ್ರ ಬಂದು ಯಾರ್ ನೀನು ಅಂತ ಕೇಳ್ತಾರೆ. ಅಂದ್ರೆ ಈ ಮೂವಿಯ ಮೊದಲನೇ ಸೀನ್ ಇದು. ಇವನ ಹತ್ರ ಬಂದು ಯಾರ್ ನೀನು ಅಂತ ಕೇಳಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ಈಗ ತಾನೇ ಸಾವನ್ನಪ್ಪಿದ್ದ ಐವನ್. ಇದು ಹೇಗೆ ಸಾಧ್ಯ ಅಂತ ಗಾಬರಿಯಾಗಿ ವಾಪಸ್ ಮನೆಗೆ ಬಂದು ಬ್ಲೀಚಿಂಗ್ ಪೌಡರ್ ಹಾಕೊಂಡು ಕೈ ತೊಳ್ಕೊತಾ ಇದ್ದಾನೆ. ಕನ್ನಡಿಯಲ್ಲಿ ಐವನ್ನ ರಿಫ್ಲೆಕ್ಷನ್ ಕೂಡ ಕಾಣ್ತಾ ಇದೆ. ಸೊ ಈಗ ಸ್ನೇಹಿತರೆ ಡ್ರೈವರ್ಗೆ ಅವನು ನಿಜವಾಗ್ಲೂ ಯಾರು ಅಂತ ಗೊತ್ತಾಗುತ್ತೆ.
ಏನಾಗಿರುತ್ತೆ ಅಂದ್ರೆ ಒಂದು ವರ್ಷದ ಹಿಂದೆ ಟ್ರೆವರ್ ಈಗಿರೋ ರೀತಿ ಸಣ್ಣಗೆ ಇರಲಿಲ್ಲ ನಾರ್ಮಲ್ ಆಗಿ ಅಟ್ರಾಕ್ಟಿವ್ ಆಗಿ ಇದ್ದ ಸಮಯ ಒಂದೂವರೆ ಆಗಿದೆ ಇವನು ತನ್ನ ಫೇವರೇಟ್ ರೆಡ್ ಕಾರ್ ನ ಡ್ರೈವ್ ಮಾಡ್ತಾ ಇದ್ದಾನೆ ಸಿಗರೆಟ್ ಹಚ್ಚಿಕೊಳ್ಳೋಕೆ ಅಂತ ಲೈಟರ್ ತಗೊಂಡಾಗ ಇವನ ಗಮನ ರೋಡ್ ಮೇಲೆ ಇರಲ್ಲ ಆಗ ಸಡನ್ ಆಗಿ ಅಡ್ಡ ಬಂದ ಒಬ್ಬ ಚಿಕ್ಕ ಹುಡುಗನಿಗೆ ಇವನು ಗುತ್ತಕೊಂಡು ಹೋಗ್ತಾನೆ ಆ ಹುಡುಗ ಬೇರೆ ಯಾರು ಅಲ್ಲ ಮಾರಿಯಾಳ ಮಗ ನಿಕೋಲಸ್ ಮಾರಿಯಾ ತನ್ನ ಮಗನ ಹತ್ರ ಓಡಿ ಬರ್ತಾಳೆ ಆದರೆ ಅವನು ಆಲ್ರೆಡಿ ಸಾವನ್ನಪ್ಪಿ ಆಗಿದೆ ಪೊಲೀಸ್ ಅವರಿಂದ ಹೆದರುಕೊಂಡು ಡ್ರೈವರ್ ಅವರಿಗೆ ಹೆಲ್ಪ್ ಮಾಡೋದು ಇಲ್ಲ ಕಾರನ್ನ ಡ್ರೈವ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾನೆ ಇದೇ ಸಮಯದಿಂದ ಇವನ ಒಳಗಿರೋ ಗಿಲ್ಟ್ ತುಂಬಾನೇ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಇವನ ಇನ್ಸೋಮ್ನಿಯಾ ಅಂದ್ರೆ ನಿದ್ರಾಹೀನತೆಗೆ ಇದೇ ಘಟನೆ ಕಾರಣ ಸ್ಟೋರಿ ಈಗ ಪ್ರೆಸೆಂಟ್ ಗೆ ಬರುತ್ತೆ ಫ್ರಿಡ್ಜ್ ನ ಮೇಲೆ ಮಿಲ್ಲರ್ ಅಂತ ನೋಟ್ ಅಲ್ಲಿ ಫಿಲ್ ಮಾಡಿದ್ನಲ್ಲ ಅದನ್ನ ಇವನು ಕಿಲ್ಲರ್ ಅಂತ ಚೇಂಜ್ ಮಾಡ್ತಾನೆ ಮತ್ತೆ ಈ ನೋಟ್ ಅನ್ನ ಬೇರೆ ಯಾರೋ ಬರ್ದಿರಲ್ಲ ಇವನಿಗೆ ಗೊತ್ತಿಲ್ಲದಿರೋ ಹಾಗೆ ಇವನೇ ಬರೀತಾ ಇರ್ತಾನೆ ಮೊದಲು ಹೂ ಆರ್ ಯು ಅಂದ್ರೆ ಯಾರ್ ನೀನು ಅಂತ ಬರ್ದಿದ್ದ ಈಗ ಗೊತ್ತಾಗಿದೆ ಇವನು ಕಿಲ್ಲರ್ ಅಂತ ಮಾರಿಯಾ ಆಗ್ಲಿ ನಿಕೋಲಸ್ ಆಗ್ಲಿ ಮತ್ತೆ ಐವನ್ ಆಗ್ಲಿ ಯಾರು ಇವನ ಜೊತೆ ಇರೋದೇ ಇಲ್ಲ ಐವನ್ ಅಂತೂ ಅಸ್ತಿತ್ವದಲ್ಲೇ ಇಲ್ಲ ಎಲ್ಲ ಇವನು ತನ್ನ ಮೈಂಡ್ ಅಲ್ಲಿ ಇರೋ ಇವನ ಗಿಲ್ಟ್ ಗೆ ಕೊಡ್ಕೊಂಡಿರೋ ಒಂದು ರೂಪ ಇದೆಲ್ಲ ಇವನ ತಲೆಯಲ್ಲಿ ಸೃಷ್ಟಿ ಮಾಡ್ಕೊಂಡಿರೋ ಒಂದು ಕಾಲ್ಪನಿಕ ಜಗತ್ತು ಇವನಿಗೆ ಇಷ್ಟೊತ್ತು ಐವನ್ ಎಲ್ಲಿ ಕಾಣಿಸ್ತಿರ್ತಾನೋ ಮಾರಿಯಾ ಎಲ್ಲಿ ಇದ್ಲೋ ಅದೆಲ್ಲ ಭ್ರಮೆ ಆಗಿದೆ ಇವನು ಒಂದು ರೀತಿ ಡಿಲ್ಯೂಷನಲ್ ಅಂತ ಹೇಳ್ಬೋದು ಆ ಘಟನೆ ನಡೆದಾಗ್ಲಿಂದ ಅದರ ಬಗ್ಗೆ ಯಾರ ಹತ್ರನು ಹೇಳ್ಕೊಳಕ್ ಆಗ್ದಲೆ ಒಬ್ಬೊಂಟಿಯಾಗಿ ಇರ್ತಾನೆ ಇವನು ಯಾರನ್ನೇ ನೋಡಿದ್ರು ಅವರನ್ನ ನಂಬೋದಿಲ್ಲ ಅವರಿಂದ ಏನಾದ್ರೂ ತೊಂದರೆ ಆಗ್ಬೋದು ಅನ್ನೋ ಒಂದು ಮಾನಸಿಕ ಕಾಯಿಲೆ ಇವನಿಗೆ ಇದೆ ಇವನು ಮಾಡಿರೋ ಆ ದೊಡ್ಡ ತಪ್ಪನ್ನ ಮತ್ತೆ ನೆನಪು ಮಾಡೋಕೆ ಇರೋ ಒಬ್ಬ ವ್ಯಕ್ತಿ ಯಾರಂದ್ರೆ ಅದು ಐವನ್ ಟ್ರೆವರ್ನ ಪಾಸ್ಟ್ ಎಷ್ಟು ಕೆಟ್ಟದಾಗಿ ಇರುತ್ತೋ ಅಷ್ಟೇ ಕೆಟ್ಟದಾಗಿ ಐವನ್ ಕೂಡ ಇರ್ತಾನೆ ಮತ್ತೆ ಟ್ರೆವರ್ ಪದೇ ಪದೇ ಬ್ಲೀಚಿಂಗ್ ಪೌಡರ್ ಅನ್ನ ಹಾಕೊಂಡು ತನ್ನ ಕೈಯನ್ನ ತೊಳ್ಕೊಂತ ಇರ್ತಾನೆ ಐವನ್ನ ಸಾಯಿಸಿ ಆದ್ಮೇಲೆ ಇವನ ಕೈಯಲ್ಲಿರೋ ರಕ್ತವನ್ನ ತೊಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತಾನೆ ಇವನು ಮಾಡಿರೋ ತಪ್ಪಿನ ರಕ್ತ ಇವನ ಮನಸ್ಸಲ್ಲಿ ಅಂಟ್ಕೊಂಡಿದೆ ಅದು ಬ್ಲೀಚಿಂಗ್ ಪೌಡರ್ ಹಾಕೊಂಡು ತೊಳೆದ್ರು ಫೆನೈಲ್ ಹಾಕೊಂಡು ತೊಳೆದ್ರು ಹೋಗಲ್ಲ ಸೊ ಈಗ ಟ್ರೆವರ್ ಮನೆ ಖಾಲಿ ಮಾಡ್ಕೊಂಡು ಬೇರೆ ಊರಿಗೆ ಹೋಗೋಣ ಅಂತ ಅನ್ಕೊಂಡವನು ಬೇಡ ಅಂತ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಾನು ಮಾಡಿರೋ ತಪ್ಪಿಗೆ ಸರೆಂಡರ್ ಆಗ್ತಾನೆ ಇವನು ಮಾಡ್ತಿರೋದು ಒಳ್ಳೆ ಕೆಲಸ ಅಂತ ಇವನ ಇಮ್ಯಾಜಿನೇಷನ್ ಅಲ್ಲೇ ಇರೋ ಐವನ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾನೆ ನಿನ್ನ ಸ್ಟೇಟ್ಮೆಂಟ್ ತಗೊಂತೀವಿ ಅಂತ ಪೊಲೀಸ್ ಅವರು ಇವನ ಒಂದು ರೂಮ್ ಅಲ್ಲಿ ಕೂರಿಸ್ತಾರೆ ನಾನು ಈಗ್ಲಾದ್ರೂ ನಿದ್ದೆ ಮಾಡಿದ್ರೆ ಸಾಕು ಅಂತ ಟ್ರೆವರ್ ಕೊನೆಗೂ ಒಂದು ವರ್ಷದ ನಂತರ ನಿದ್ದೆ ಮಾಡ್ತಾನೆ ಇಷ್ಟು ದಿನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ಗಿಲ್ಟ್ ಎಲ್ಲ ಈಗ ಇವನು ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡು ಮನಸ್ಸಿಗೆ ನೆಮ್ಮದಿ ತಂದ್ಕೊಂತಾನೆ ಇವನ ಗಿಲ್ಟ್ ನ ರೂಪ ಆಗಿದ್ದ ಐವನ್ ಕೂಡ ಮತ್ತೆ ಅವನ ಮುಂದೆ ಬರಲ್ಲ ಅಂದ್ರೆ ನಾವು ಮಾಡಿರೋ ತಪ್ಪನ್ನ ಒಪ್ಕೊಂಡು ಅಸ್ತಿತ್ವವನ್ನ ಸ್ವೀಕರಿಸೋದು ಒಳ್ಳೆಯದು ಅದನ್ನ ಬಿಟ್ಟು ಮನಸ್ಸಿನಲ್ಲಿ ಗಿಲ್ಟ್ ಹಿಡ್ಕೊಂಡು ನಮಗೆ ನಾವೇ ಶಿಕ್ಷೆ ಕೊಡ್ತಾ ಜೀವನ ಪೂರ್ತಿ ಬದುಕೋದು ಸರಿಯಲ್ಲ ಅಂತ ಈ ಕತೆ ಹೇಳುತ್ತೆ ಸೊ ಸ್ನೇಹಿತರೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ ಈ ಮೂವಿಗೆ ಸಂಬಂಧಪಟ್ಟ ಒಂದು ಫ್ಯಾಕ್ಟ್ ನಿಮಗೆ ಹೇಳಲೇಬೇಕು ಸ್ನೇಹಿತರೆ ಟ್ರೆವರ್ ನ ಪಾರ್ಟ್ ಮಾಡಿರೋ ಕ್ರಿಶ್ಚಿಯನ್ ಬೇಲ್ ಅವರು ಈ ಪಾತ್ರಕ್ಕೆ ಅಂತ ದಿನ ಒಂದು ಆಪಲ್ ಕಾಫಿ ಮತ್ತೆ ನೀರನ್ನ ಮಾತ್ರ ಕುಡ್ಕೊಂಡು 28 kg ವೆಯ್ಟ್ ಲಾಸ್ ಮಾಡ್ತಾರೆ ಅವರ ಕಮಿಟ್ಮೆಂಟ್ ಯಾವ ರೀತಿ ಇತ್ತು ಅಂದ್ರೆ ಇನ್ನೂ ಸಣ್ಣ ಆಗ್ಬೇಕು ಅಂತ ಅಂದಾಗ ಟೀಮ್ ಅವ್ರಿಗೆ ಚಿಂತೆ ಆಗಿರುತ್ತೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಆಗಿ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಅದಕ್ಕೆ ಇಷ್ಟು ಸಣ್ಣ ಮಾತ್ರ ಸಾಕು ಅಂತ ಮೂವಿ ಶೂಟ್ ಮಾಡ್ತಾರೆ ನಂತರ 5 ತಿಂಗಳ ಗ್ಯಾಪ್ ಅಲ್ಲಿ ಕ್ರಿಸ್ಟೋಫರ್ ನೋಲನ್ ಅವರ ಬ್ಯಾಟ್ಮ್ಯಾನ್ ಬಿಗಿನ್ಸ್ ಮೂವಿಗೆ 45 kg ವೆಯ್ಟ್ ಅನ್ನ ಗೇನ್ ಮಾಡ್ತಾರೆ ಈಗ ತೋರಿಸ್ತಾ ಇರೋ ಇಮೇಜ್ ಅಲ್ಲೂ ಕೂಡ ನೋಡ್ಬೋದು ಯಾವ ರೀತಿ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ರು ಅಂತ ಸೊ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಧನ್ಯವಾದಗಳು